ಮಂಗಳೂರು ನಗರ ಸಶಸ್ತ್ರ ಮೀಸಲು ಪಡೆ ಮಂಗಳೂರು ನಗರ ಉಪ ಪೊಲೀಸ್ ಆಯುಕ್ತರ ಕಚೇರಿಯನ್ನ ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಇಂದು ಉದ್ಘಾಟನೆ ಮಾಡಿದರು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಪಶ್ಚಿಮ ವಲಯ ಐಜಿಪಿ ಚಂದ್ರಗುಪ್ತ ಎಂಎಲ್ಸಿ ಮಂಜುನಾಥ ಮಂಡಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮೊದಲಾದವರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು ಸುಮಾರು 9.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಕಟ್ಟಡಗಳನ್ನು ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಇಂದ ನಿರ್ಮಾಣ ಮಾಡಲಾಗಿದೆ ಸರ್ಕಾರದ ಪ್ರಮುಖ ಉದ್ದೇಶ ಪೊಲೀಸ್ ಇಲಾಖೆ ಪೊಲೀಸ್ ಸಿಬ್ಬಂದಿ ಆಧುನೀಕರಣ ಮಾಡುವುದು ಅತ್ಯಾಧುನಿಕ ತರಬೇತಿಯನ್ನ ಅವರಿಗೆ ನಾವು ನೀಡುವುದು ಈ ಉದ್ದೇಶಗಳನ್ನು ಇಟ್ಟುಕೊಂಡು ಪೊಲೀಸ್ ಠಾಣೆಗಳನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ ಅವರ ವಿಶೇಷ ತರಬೇತಿಗಾಗಿ ಕಂಪ್ಯೂಟರ್ ಶಿಕ್ಷಣ ಸೈಬರ್ ಮಾಹಿತಿ ಶಸ್ತ್ರಾಸ್ತ್ರಗಳ ಬಳಕೆ ಹೀಗೆ ಎಲ್ಲವನ್ನು ವಿವರಿಸ್ತಾ ಇದೀವಿ ಪ್ರಸ್ತುತ ಪೊಲೀಸ್ ಇಲಾಖೆಗೆ ನಡೆಸಲಾಗ್ತಾ ಇರುವಂತಹ ಆಯ್ಕೆ ಪ್ರಕ್ರಿಯೆಗೆ ಡಬಲ್ ಗ್ರಾಜುವೇಟ್ಸ್ ಬರ್ತಾ ಇದ್ದಾರೆ ರಾಜ್ಯ ಸರ್ಕಾರ 100 ಪೊಲೀಸ್ ಠಾಣೆ ಎಂದು ಯೋಜನೆ ಮಾಡಿ ಮೇಲ್ದರ್ಜೆಗೇರಿಸ್ತಾ ಇದೆ ಎಂದರು ಕಾಕಿಯೊಳಗೆ ಕೂಡ ಒಬ್ಬ ಅತ್ಯಾಧುನಿಕ ಮಾದರಿಯ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವಂತಹ ವ್ಯಕ್ತಿ ಇದ್ದಾನೆ ಎನ್ನುವುದನ್ನು ಜನ ತಿಳಿದುಕೊಳ್ಳಬೇಕಾಗಿದೆ ಅದಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು ನಮ್ಮಲ್ಲಿ ಶೇಕಡ 40 ಸಿಬ್ಬಂದಿಗಳಿಗೆ ಹೊಸದಾಗಿ ಮನೆಗಳನ್ನು ಕಟ್ಟಿಕೊಡಲು ಮುಂದಾಗಿದ್ದೇವೆ ಅಪಾರ್ಟ್ಮೆಂಟ್ ಮಾದರಿ ಮನೆ ನೀಡ್ತಾ ಇದ್ದೀವಿ ಶೇಕಡ 70 ರಷ್ಟಾದರೂ ಕೂಡ ಮನೆ ನೀಡಲು ಯೋಜನೆ ರೂಪಿಸಿದ್ದೇವೆ ಪೊಲೀಸರು ಸಂಯಮದಿಂದ ವರ್ತಿಸಬೇಕು ಜನಸ್ನೇಹಿ ಆಗಿರಬೇಕು ಎಂದು ಅವರಿಗೆ ಕಾಲ ಕಾಲಕ್ಕೆ ಸೂಚನೆ ನೀಡಲಾಗಿದೆ ಪ್ರತಿ ಪೊಲೀಸ್ ಠಾಣೆಗಳ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲು ಬೆಂಗಳೂರಿನಲ್ಲಿ ಕಮಾಂಡ್ ಸೆಂಟರ್ ಮಾಡ್ತಾ ಇದ್ದೀವಿ ಇದು ದೇಶದಲ್ಲೇ ಪ್ರಪ್ರಥಮವಾಗಿರುವಂಥದ್ದು ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ ಹೈ ರೆಸಲ್ಯೂಷನ್ ಕ್ಯಾಮೆರಾ ಅಳವಡಿಸಿದ್ದೇವೆ ಕೆಲವೇ ಕ್ಷಣಗಳಲ್ಲಿ ಈ ಮಾಹಿತಿ ಲಭ್ಯ ಆಗುವಂತೆ ನಾವು ಯೋಜನೆ ರೂಪಿಸಿದ್ದೇವೆ ಯಾವುದೇ ಠಾಣೆಯಲ್ಲಿ ಅಕ್ರಮ ನಡೆಯತಾ ಇದೆ ಎಂದ್ರೆ ನಮಗೆ ಕಂಟ್ರೋಲ್ ರೂಮ್ ಗೆ ಗೊತ್ತಾಗ್ತದೆ ಎಂದು ಹೇಳಿದ್ರು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸೈಬರ್ ಕ್ರೈಮ್ ನೋಡಲು ಸೆಲ್ ರೂಪಿಸ್ತಾ ಇದೀವಿ ಪೊಲೀಸ್ ಕಾನ್ಸ್ಟೇಬಲ್ 18,000 ಹುದ್ದೆಗಳು ಖಾಲಿ ಇವೆ ಅದನ್ನ ತುಂಬಲು ಹಂತ ಹಂತವಾಗಿ ಆಯ್ಕೆ ಪ್ರಕ್ರಿಯೆ ಆರಂಭಿಸಿದ್ದೇವೆ 1,000 ಮಂದಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಕೂಡ ಖಾಲಿ ಇವೆ ಅವುಗಳನ್ನು ನಾವು ಭರ್ತಿ ಮಾಡುವವರಿದ್ದೇವೆ ಎಂದ್ರು ಕಾನೂನು ಬಾಹಿರವಾದ ಕೃತ್ಯಗಳನ್ನು ಮಾಡಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು ಪೊಲೀಸ್ ಇಲಾಖೆ ಆಧುನೀಕರಣ ಆಗಬೇಕು ಪೊಲೀಸ್ ಸಿಬ್ಬಂದಿ ಆಧುನೀಕರಣ ಆಗಬೇಕು ಅವರಿಗೆ ಮಾಡರ್ನ್ ಅಂದ್ರೆ ಆಧುನಿಕ ತರಬೇತಿಯನ್ನು ಕೂಡ ನಾವು ಅವರಿಗೆ ಕೊಡಬೇಕು ಈ ಉದ್ದೇಶ ಇಟ್ಟುಕೊಂಡು ನಾವು ಅವರಿಗೆ ಪೊಲೀಸ್ ಸ್ಟೇಷನ್ ಗಳನ್ನು ಮಾಡರ್ನ್ ಆಗಿ ಕಟ್ಟಿಕೊಡ್ತಾ ಇದ್ದೇವೆ ಪೊಲೀಸ್ ಸಿಬ್ಬಂದಿಯನ್ನ ಅವರ ಪ್ರೋಗ್ರಾಮ್ಸ್ ಗಳೇನಿದೆ ತರಬೇತಿ ಏನಿದೆ ಆ ತರಬೇತಿಯಲ್ಲಿ ಕೂಡ ನಾವು ಅವರಿಗೆ ಕಂಪ್ಯೂಟರ್ ಶಿಕ್ಷಣ ಇರಬಹುದು ಸೈಬರ್ ನಾಲೆಜ್ ಇರಬಹುದು ವೆಪನ್ರಿ ನಾಲೆಜ್ ಇರಬಹುದು ಇದನ್ನ ನಾವು ಮಾಡರ್ನೈಸ್ ಮಾಡಿ ಆ ಪ್ರೋಗ್ರಾಮ್ಸ್ ನಲ್ಲೇ ನಾವು ಕಲಿಸ್ಕೊಡ್ತಾ ಇದ್ದೇವೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ನಿಮಗೆ ಈಗ ನಡೀತಾ ಇರತಕ್ಕಂತ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಲ್ಲಿ ಹೆಚ್ಚು ಜನ ಡಬಲ್ ಗ್ರಾಜುಯೇಟ್ಸ್ ಬಂದಿದ್ದಾರೆ ಬರ್ತಾ ಇದ್ದಾರೆ ಬಿಇ ಮಾಡಿದವರು ಬರ್ತಾ ಇದ್ದಾರೆ ಎಂಬಿಎ ಮಾಡಿದವರು ಬರ್ತಾ ಇದ್ದಾರೆ ಸೋ ನಮಗೆ ಪೊಲೀಸ್ ವ್ಯಕ್ತಿ ಆಧುನೀಕರಣ ಆಗಬೇಕು ಅನ್ನೋದರಲ್ಲಿ ಅದು ನಮಗೆ ಸಹಾಯ ಆಗ್ತದೆ ನಾವು ಇಟ್ಕೊಂಡಿರೋದು SSLC ರಿಕ್ವೈರ್ಮೆಂಟ್ ಅಥವಾ PUC ರಿಕ್ವೈರ್ಮೆಂಟ್ ಅಂದ್ರೆ ಆ SSLC PUC ನವರಿಗೆ ನಾವು ಮಾಡರ್ನ್ ಟ್ರೈನಿಂಗ್ ಕೊಡೋದಕ್ಕೆ ಕಷ್ಟ ಆಗಬಹುದು ಆದರೆ ಈಗ ಬರ್ತಾ ಇರತಕ್ಕಂತ ಜನ ಯಾರು ಪೊಲೀಸ್ ಆಗಬೇಕು ಅಂತ ಬರ್ತಾರೆ ಅವರೆಲ್ಲ ಡಬಲ್ ಗ್ರಾಜುಯೇಟ್ಸ್ ಮತ್ತು ಪ್ರೊಫೆಷನಲ್ ಕೋರ್ಸಸ್ ಗಳನ್ನ ಮಾಡಿ ಬಂದಿರತಕ್ಕಂತವರು ಹಾಗಾಗಿ ನಮಗೆ ಮಾಡರ್ನೈಸೇಷನ್ ಪೊಲೀಸ್ ಕರ್ನಾಟಕ ಪೊಲೀಸ್ ಮಾಡರ್ನ್ ಪೊಲೀಸ್ ಆಗೋದಕ್ಕೆ ಬಹಳ ಸಹಾಯ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಆ ಉದ್ದೇಶದಿಂದ ನಾವು ರಾಜ್ಯ ಸರ್ಕಾರ ಇದನ್ನು ಉತ್ತೇಜನ ಮಾಡಬೇಕು ಅಂತ ಹೇಳಿ 100 ಪೊಲೀಸ್ ಠಾಣೆಗಳು ಅಂತ ಹೇಳಿ ಒಂದು ಯೋಜನೆ ಮಾಡಿದೆ